ಎಸ್ ನೆಕ್ಸ್ಟ್ ನಿಫಾ ಬಂದರೆ ಸಾವು ನಿಶ್ಚಿತ ಅಂತೆ. ಕೋವಿಡ್ 19 ಸೋಂಕಿತರಿಗೆ ಹೋಲಿಸಿದರೆ ನಿಫಾ ವೈರಸ್ ಸೋಂಕಿತರಲ್ಲಿ ಮರಣ ಪ್ರಮಾಣವು ತುಂಬಾ ಹೆಚ್ಚಾಗಿದೆ ಎಂದು ಐಸಿಎಂಆರ್ ಹೇಳಿದೆ. ಕೋವಿಡ್ ಬಂದರೆ 100ರಲ್ಲಿ 2-3 ಜನ ಸಾಯ್ತಿದ್ರು, ಆದರೆ ನಿಫಾ ವೈರಸ್ ಸೋಂಕಿನ ಪ್ರಮಾಣ ಶೇಕಡಾ 40-70%. ಶುಕ್ರವಾರ ಕೇರಳದ ಕೋಜಿಕೋಡ್ನಲ್ಲಿ ನಿಫಾ ವೈರಸ್ನ ಹೊಸ ಪ್ರಕರಣ ದೃಢಪಟ್ಟಿದ್ದು ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 6ಕ್ಕೆ ತಲುಪಿದೆ. ಕೇರಳದಲ್ಲಿ ಪ್ರಕರಣಗಳ ಹೆಚ್ಚಳ ಮಧ್ಯೆ ನಿಫಾ ವೈರಸ್ ಸೋಂಕಿಗೆ ಚಿಕಿತ್ಸೆ ನೀಡಲು ಇನ್ನೂ 20 ಡೋಸ್ ಮೊನೋಕ್ಲೋನಲ್ ಆಂಟಿಬಾಡಿಗಳನ್ನು ಪೂರೈಸುವಂತೆ ಭಾರತವು ಆಸ್ಟ್ರೇಲಿಯಾಕ್ಕೆ ಮನವಿ ಮಾಡಿದೆ. ಸೊ ಇದ್ಯಾಕೋ ಬೇರೆ ರೀತಿ ತಿರ್ತಾ ಇದೆ. ಕೋವಿಡ್ ಡೇ ಬಹಳ ದುರಂತ ಭಾರತದಲ್ಲಿ ಅಂತಂದರೆ ಅದಕ್ಕಿಂತ ದುರಂತದ ಲಕ್ಷಣ ಗೋಚರ ಆಗ್ತಾ ಇದೆ. ನೋಡಬೇಕು ಇಂಡಿಯಾ ಗವರ್ನಮೆಂಟ್ INDA ಒಕ್ಕೂಟ ಹೆಂಗೆ ಇದನ್ನು ಹ್ಯಾಂಡಲ್ ಮಾಡುತ್ತೆ, ಕೇರಳ ಸರ್ಕಾರ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಂತ. ಯಾಕಂದರೆ ತುಂಬ ಸಾಕ್ಷರತೆ ಇರತಕ್ಕಂಥ ರಾಜ್ಯ ಅದು. ಯಾಕಂದರೆ ನಮ್ಮಲ್ಲೆಲ್ಲ ಆದರೆ ಈ ಕಮಿಷನ್ ದಂಧೆಗಳು ಕೋವಿಡ್ ಹೆಸರಲ್ಲಿ ಕೋಟಿ ಕೋಟಿ ದುಡ್ಡು ಮಾಡಿದ್ರ ಸಂಖ್ಯೆ ಜಾಸ್ತಿ ಇತ್ತು, ಇದೇ ಆಗೋಗಿತ್ತು ಸಾವಲ್ಲ ದುಡ್ಡು ಮಾಡೋರ ಸಂಖ್ಯೆ. ಬಟ್ ಕೇರಳದಲ್ಲೇ ಫಸ್ಟು ಬರಬಾರ್ದಿತ್ತು, ಬಂದಿದೆ. ಅದನ್ನು ಯಾವ ರೀತಿ ತುಂಬ ತಡೆಗಟ್ಟೋ ನಿಟ್ಟಿನಲ್ಲಿ ಆ ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡಬೇಕು. ಬಟ್ ಹುಷಾರಾಗಿರಿ ಎಲ್ಲರೂ ಕೂಡ, ಮಾಸ್ಕ್ಗಳನ್ನ ಹಾಕಿ ಏನೇನು ಇದು ಅಂತ ನಮ್ಮ ಕರ್ನಾಟಕ ಟಿವಿ ಹೆಲ್ತ್ ಚಾನಲಲ್ಲಿ ಒಂದಷ್ಟು ಇದಿದೆ, ಅದನ್ನು ನಿಮಗೆ ಮೇಲೆ ಲಿಂಕಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ಆ ವಿಡಿಯೋ ಕ್ಲಿಕ್ ಮಾಡಿ ಮತ್ತಷ್ಟು ಮಾಹಿತಿ ನಿಮಗೆ ನಿಫಾ ಬಗ್ಗೆ ಸಿಗುತ್ತೆ.